ಕಾಂಗ್ರೆಸ್ 13 ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ್ರು. 13 ತಿಂಗಳ ಹಿಂದೆ ಬಂದಾಗ ಹೇಳಿದ ಮಾತು, ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ತೀವಿ ಅಂತ ಹೇಳಿ. ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಪೆಟ್ರೋಲ್ ಡೀಸೆಲ್ ದರದ ಸೆಸ್ ಅನ್ನ ಹೆಚ್ಚಳ ಮಾಡಿ ಅದು ಬಕ್ರೀದ್ ಹಿಂದಿನ ದಿನ ರಾಜ್ಯದ ಜನರನ್ನ ಬಕರಾ ಮಾಡೋದಕ್ಕೆ ಬಕ್ರೀದ್ ಹಿಂದಿನ ದಿನ ಪೆಟ್ರೋಲ್ ದರವನ್ನ ಮತ್ತು ಡೀಸೆಲ್ ದರವನ್ನ ಕ್ರಮವಾಗಿ 3 ಮತ್ತು 3.5 ರೂಪಾಯಿ ಹೆಚ್ಚಳ ಮಾಡಿ ಬಕ್ರೀದಿಗೆ ಬಲಿ ಕೊಡುವ ಕುರಿಗಳ ರೀತಿಯಲ್ಲಿ ರಾಜ್ಯದ ಜನರ ಬದುಕನ್ನ ಬಲಿ ಕೊಡೋದಕ್ಕೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ ಹೊರಟಿದೆ. ಈ ಭ್ರಷ್ಟ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಧಿಕಾರಕ್ಕೆ ಬಂದ ತಕ್ಷಣ ಅಬ್ಕಾರಿ ದರ ಹೆಚ್ಚಳ ಮಾಡಿದ್ರು. ಅಬ್ಕಾರಿ ದರ ಹೆಚ್ಚಳದ ಜೊತೆ ಜೊತೆನಲ್ಲೇ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಹೆಚ್ಚಳದ ಜೊತೆ ಜೊತೆಗೇನೆ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು. ಸಾಕಾಗಲಿಲ್ಲ. ಈ ರಕ್ತದ ರುಚಿ ಕಂಡಂತ ಹುಲಿ ಮತ್ತೆ ಮತ್ತೆ ರಕ್ತವನ್ನೇ ಬಯಸುತ್ತೆ. ಈ ಬೆಲೆ ಏರಿಕೆಯ ರುಚಿ ಕಂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಳ ಮಾಡಿದ್ರು. ಅಷ್ಟು ಮಾತ್ರ ಸಾಕಾಗಲಿಲ್ಲ, RTC ಪಹಣಿಯ ಬೆಲೆಯನ್ನು ಕೂಡ ಡಬಲ್ ಮಾಡಿದ್ರು. ಈಗ ಇದನ್ನ ಸಮರ್ಥನೆ ಮಾಡ್ಕೊಳಕ್ ಹೊರಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಿದ್ರು, ರೈತರಿಗೆ ಕೊಡುವ ಸಬ್ಸಿಡಿಯನ್ನು ಕಡಿತ ಮಾಡಿದ್ರು, ಜನಸಾಮಾನ್ಯರ ಮೇಲೆ ಬರೆ ಹಾಕುವ ಕೆಲಸ ಮಾಡಿದ್ರು. ಆದ್ರೆ BJP ಸರ್ಕಾರ ರೈತರಿಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು. 8 ತಿಂಗಳಿಂದ 1 ರೂಪಾಯಿ ರೈತರಿಗೆ ಸಬ್ಸಿಡಿಯನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಅದ್ರ ಬದಲಿಗೆ ಹಾಲಿನ ದರವನ್ನ 3 ರೂಪಾಯಿ ಹೆಚ್ಚಳ ಮಾಡಿದ್ರು. ಆಲ್ಕೋಹಾಲ್ ದರವನ್ನು ಹೆಚ್ಚಿಸಿದ್ರು, ಹಾಲಿನ ದರವನ್ನು ಹೆಚ್ಚಿಸಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಿ. ನಿಮ್ಮ ಹೇಳಿಕೆಯನ್ನ ನಿನ್ನೆ ವಿಪಕ್ಷದ ನಾಯಕರು ಮಾಧ್ಯಮದ ಮುಂದೆ ಬಿತ್ತರಗೊಳಿಸಿದ್ರು. ಏನ್ ಹೇಳಿದ್ರಿ ನೀವು? ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ರೆ ಅದ್ರ ಹಿಂದ್ಗಡೆನೆ ಎಲ್ಲಾ ದರಗಳು ಹೆಚ್ಚಳ ಆಗ್ತವೆ. ಅಬ್ಬಾಬ್ಬಾ, ಎಂತ ಒಂದು ಅದ್ಭುತವಾಗಿರುವಂತ ಜ್ಞಾನ ನಿಮ್ದು. ನೀವು ಅದ್ಭುತ ಜ್ಞಾನದ ಮೂಲಕ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹೇಳಿದ್ರಿ ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಳ ಮಾಡಿದ್ರೆ ಎಲ್ಲಾ ದರಗಳು ಹೆಚ್ಚಳ ಆಗ್ತವೆ. ಆಡಳಿತಕ್ಕೆ ಬಂದ ತಕ್ಷಣ ಗೂಸುಂಬೆ ಕೂಡ ನಾಚುವ ರೀತಿಯಲ್ಲಿ, ಗೂಸುಂಬೆ ಬಣ್ಣ ಬದಲಾಯಿಸುತ್ತೆ ಗೊತ್ತಲ್ವಾ, ಆ ಬಣ್ಣ ಬದಲಾಯಿಸುವ ಉಸಿರುವಳ್ಳಿಯೂ ನಾಚುವ ರೀತಿಯಲ್ಲಿ ಅದು ಎಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸಿ ನೀವು ಬೆಲೆ ಏರಿಕೆ ಹೆಚ್ಚಳ ಮಾಡಿ ಕೇಂದ್ರದ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದೀರಿ. ಒಂದು ವೇಳೆ ಉಸಿರುವಳ್ಳಿಗೂ ನಿಮಗೂ ಸ್ಪರ್ಧೆ ಇಟ್ಟರೆ ಉಸಿರುವಳ್ಳಿ ಖಂಡಿತ ಗೆಲ್ಲೋದಿಲ್ಲ. ಉಸಿರುವಳ್ಳಿ ಮತ್ತು ನಿಮ್ಮ ನಡುವಿನ ಸ್ಪರ್ಧೆಯಲ್ಲಿ ಗೆಲ್ಲೋದ್ಯಾರು? ಸಿದ್ದರಾಮಯ್ಯನವರು ಮತ್ತು ಅವ್ರ ಪಾರ್ಟಿಯೇ ಗೆಲ್ಲೋದು. ಆದ್ರೆ ಈಗ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ. ಜನರ ಬದುಕಿಗೆ ಕೊಳ್ಳೆ ಇಟ್ಟಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗೋದು ಗ್ಯಾರಂಟಿ. ಕಾಂಗ್ರೆಸ್ ಸರ್ವನಾಶ ಆಗೋದು ಗ್ಯಾರಂಟಿ. ಯಾರಿಗೆ ಮೋಸ ಮಾಡಕ್ ಕೊಟ್ಟಿದ್ದೀರಿ? ಕೇಂದ್ರ ಹಾಕೋದು ಕೇವಲ GST ಮಾತ್ರ. ನೀವು GST ಜೊತೆಗೆ YST ತಂದ್ರಿ. YST ಜೊತೆಗೆ ಬೆಂಗಳೂರಿನ ಜನರಿಗೆ ಎಂತ ಒಂದು ಪುಣ್ಯ ಮಾಡಿದ್ರಿ ನೀವು. YST ಜೊತೆಗೆ ಇನ್ನೊಂದು ಟ್ಯಾಕ್ಸ್ ಇದೆ. ಯಾವ ಟ್ಯಾಕ್ಸ್ ಅದು? DK ಟ್ಯಾಕ್ಸ್. ನೀವು ಒಂದು ಅಡಿ ಒಂದು ಸ್ಕ್ವೇರ್ ಫೀಟಿಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ಎಷ್ಟು ಕೊಡಬೇಕು? 100 ರೂಪಾಯಿ ಕೊಡಬೇಕು. ಇದು ಸರ್ಕಾರದ ತೆರಿಗೆ ಅಲ್ಲ. ಯಾವ ತೆರಿಗೆ ಇದು? DK ಟ್ಯಾಕ್ಸ್. ಈಗ ನೀರಿಂದ ಏರ್ಸೋದಕ್ಕೆ ಕೊಟ್ಟಿದ್ದಾರೆ. ನೀರು ಕೊಡೋ ಯೋಗ್ಯತೆ ಇಲ್ಲ. KR ಪುರಂಗೆ ನೀರು ಬರ್ತಾ ಇದೆಯಾ? ಸರಿಯಾಗಿ ಬರ್ತಾ ಇದೆಯಾ KR ಪುರಂಗೆ?
ಸಿವಿ ರಾಮನಗರಿಗೆ ನೀರು ಬರ್ತಾ ಇದೆಯಾ? ಬಿಟಿಎಂ ಲೇಔಟ್ ನೀರು ಬರ್ತಾ ಇದೆಯಾ? ನೀರ್ ಆರ್ ಆರ್ ನಗರಕ್ಕೆ ನೀರು ಬರ್ತಾ ಇದೆಯಾ? ಮುನಿರತ್ನ ಅವರೇ, ದಾಸರಳ್ಳಿಗೆ ನೀರು ಬರ್ತಾ ಇದೆಯಾ? ನೀರ್ ಕೊಡೋ ಯೋಗ್ಯತೆ ಇಲ್ಲ. ನೀರಿನ ದರವನ್ನ ಹೆಚ್ಚಳ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಕ್ಕಾರ? ಇದು ಜನ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅನ್ನೋಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಬಂಡತನದಿಂದ ಸಮರ್ಥನೆ ಮಾಡ್ಕೋತೀರಲ್ಲ, ನಿಮ್ಮ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಮ್ದು ನಾಲ್ಗೇನ ಜನ ಕೇಳ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ. ಇದು ನಾಲ್ಗೆ ಅಲ್ಲ, ನಾಲ್ಗೆ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇದ್ದಂಗೆ ಆಡಳಿತ ಪಕ್ಷದಲ್ಲಿ ಇರೋದು. ಇದು ಎಕರೆಕ್ಕಿಂತ ಕಡೆ ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿರೋದಲ್ಲ, ಯಾರು ಹೇಳ್ತಿರೋದು? ಬರೀ ನಾವು ಮಾತ್ರ ಹೇಳ್ತಿರೋದಲ್ಲ, ಇದು ನಾಲ್ಗೆಗಿಂತ ಕಡೆಯಾಗಿರ್ತಕ್ಕಂತ ಹಳೆ ಅಂತ ಯಾರು ಹೇಳ್ತಿರೋದು? ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಈ ಬಾಳಿಗೆ ನೀವು ಅಧಿಕಾರಕ್ಕೆ ಬರ್ಬೇಕಿತ್ತ? ಈ ಬಾಳಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಿತ್ತ? ನೀವೇನ್ ಹೇಳಿದ್ರಿ, ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪೂರ್ತಿ ಇಳಿಕೆ ಮಾಡ್ತೀವಿ.